ಸೊ ಈಗ ಹೊಸ ಗಾಡಿ ಬುಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಏನಿಲ್ಲ ಇತ್ತೀಚೆಗೆ ಪೆಟ್ರೋಲ್ ಪ್ರೈಸಸ್ ಎಲ್ಲ ತುಂಬ ಜಾಸ್ತಿ ಆಗೋಗಿ ಗನೆಯಲ್ಲಿ ಗಾಡಿ ಓಡಿಸ್ಬೇಕು ಇಲ್ಲ ಎಲ್ಲ ಆಚೆ ತೊಗೊಳ್ಬೇಕು ಅಂದರೆ ಎನ್ಫೀಲ್ಡ್ ತೊಗೊಳಕ್ಕೆ ಆಗಲ್ಲ ಪ್ರತಿ ಸಲ ಚಿಕ್ಕ ಚಿಕ್ಕದಕ್ಕೆಲ್ಲ ಅಂದರೆ ಕೊತ್ತಂಬರಿ ಸೊಪ್ಪಾದಕ್ಕೆ ಕರಿಬೇವು ತರಕ್ಕೆಲ್ಲ ಹೋಗ್ಬೇಕು ಅಂದರೆ ಇದು ಬುಲೆಟಲ್ಲಿ ಹೋಗೋಕ್ಕೆ ಆಗೋದಿಲ್ಲ ಬೇಜಾರಾಗುತ್ತೆ ಆಮೇಲೆ ಎಲ್ಲೂ ಇಟ್ಕೋಬೋದಕ್ಕಾಗಲ್ಲ ಆ್ಯಕ್ಟಿವ ಅಪ್ಪ ಯೂಸ್ ಮಾಡ್ತಿರ್ತಾರೆ ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗೋಗಿದೆ ಮನೆ ಅಥವಾ ಗಾಡಿಗಳಲ್ಲಿ ಓಡಾಡೋದಕ್ಕೆ ಎಲ್ಲ ಕಡೆಯೂ ಇದೆ ಹೋಗುತ್ತೆ ಯೂನಿವರ್ಸಿಟಿಯೆಲ್ಲ ಹಾಳಾಗೋಗಿದೆ ಸೊ ಆ ಥರ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಈಗ 100, 102, 103 ಇರಬೇಕಾದ್ರೆ ಕಷ್ಟ ಆಗ್ತಿತ್ತು ಈಗ 105 ರೂಪಾಯಿ 100 ರೂಪಾಯಿ ಮೇಲೆ ಒಂದು 5 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅದಕ್ಕೆ ಪೈಸೆ ಲೆಕ್ಕದಲ್ಲಿ ಒಂದು 20-30 ಎಕ್ಸ್ಟ್ರಾ ಬೇರೆ ಇಸ್ಕೋತಾರೆ ಸೊ ತುಂಬಾ ಜಾಸ್ತಿನೇ ಅದು ಪೆಟ್ರೋಲ್ಗೆ ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ ಒಂದು ಬ್ಯಾಟ್ರಿ ಗಾಡಿ ತೊಗೊಬಿಡೋಣ ಅಂದ್ಕೊಂಡೆ ಅದಕ್ಕೆ ಅಂತಲೇ ಏತ ರಿವ್ಯೂ ಮಾಡಿದೆ ನೋಡೋಣ ಹೆಂಗಿದೆ ಅಂತ ಸಖತ್ ಕ್ರೇಜಿ ರೆಸ್ಪಾನ್ಸ್ ಸಿಕ್ತು ನನಗೆ ಅದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಅದು ತುಂಬಾ ಚಿಕ್ಕದು ಬಟ್ ನನಗೆ ನನ್ನ ವೀಡಿಯೋ ಹಾಕಿ ವಿತಿನ್ 24 ಅವರ್ಸ್ಗೆ 800-900 ವ್ಯೂಸಲ್ಲಿತ್ತು ಸೊ ನನಗೆ ತುಂಬಾ ಖುಷಿ ಆಗೋಯಿತು ಅದು ಆ ಖುಷಿನೋ ಇಲ್ಲ ಗಾಡಿ ಓಡಿಸಿ ಗಾಡಿ ಇಷ್ಟ ಆಯಿತೋ ಗೊತ್ತಾಗಿಲ್ಲ ಆದರೆ ಮತ್ತು ಒಂದು ರೇಂಜ್ಗೆ ಸಾಕಾಗಿತ್ತು ಸೊ ಆ ಗಾಡಿನೇ ತೊಗೊಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಡೈರೆಕ್ಟಾಗಿ ಬುಕ್ಕೇ ಮಾಡಿಬಿಡೋಣ ಬೇರೆ ಯಾವುದು ಬ್ಯಾಟ್ರಿ ಗಾಡಿಗಳು ಚೆಕ್ ಮಾಡೋದು ಬೇಡ ಅಂತ ಇನ್ನೂ ಎಷ್ಟೊಂದು ಸಿಗುತ್ತೆ 1 ಲ್ಯಾಕ್ ಒಳಗಡೆ ಎಲ್ಲ ಎಷ್ಟೊಂದು ಗಾಡಿಗಳಿವೆ ನೋಡೋಣ ಅವೆಲ್ಲ ಟೈಮ್ ಸಿಕ್ಕಿದಾಗ ರಿವ್ಯೂ ಮಾಡ್ತೀನಿ ಆದರೆ ಸದ್ಯಕ್ಕೆ ನನಗೆ ಏತೋ ತುಂಬಾ ಇಷ್ಟ ಆಗೋಯಿತು ಸೊ ಏತೋನ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ ಸೊ ಈಗ ನಾನು ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಹೋಗಿ ಗಾಡಿನ ಬುಕ್ ಮಾಡಿ ಬರೋಣ ಅನ್ನೋ ಪ್ಲ್ಯಾನಲ್ಲಿದ್ದೀವಿ ನೋಡ್ಬೋದು ಫುಲ್ ಕ್ಲೌಡಿ ವೆದರ್ ಆಗಿದೆ ವೆದರು ಸಖತ್ ಸಪೋರ್ಟ್ ಮಾಡ್ತಾ ಇದೆ ನಮಗೋಸ್ಕರ ಅಂತ ಚಿಲ್ಲಾಗಿ ಕೂಲಾಗಿದೆ ವೆದರ್ ಮಾತ್ರ ಈ ರೇಂಜಿಗೆ ವೆದರ್ ಇರಬೇಕಾದ್ರೆ ಆಚೆ ಹೋಗಬೇಕು ಅಂದರೆ ಒಂದು ಸಖತ್ ಇಷ್ಟ ಆಗೋದು ನನಗಂತೂ ಅದೇನೋ ಒಂಥರ ಯೂನಿವರ್ಸಿಟಿಗೆ ಬರೋಕ್ಕೆ ಒಂಥರ ಹಳೆ ನೆನಪುಗಳು ಆಮೇಲೆ ಆ ರೋಡ್ಗಳು ಇನ್ನೂ ಮಳೆ ಬಂದಿದೆ ಚೆನ್ನಾಗಿದೆ ಅದು ಬಟ್ ಇವಾಗ ಸದ್ಯಕ್ಕೆ ಮಳೆ ಬರೋದು ಬೇಡ ಮೈಕ್ ಸೆಟಪ್ ಎಲ್ಲ ತೆಗಿಯೋಕ್ಕಾಗಲ್ಲ ನನ್ನ ಕೈಲಿ ನೀವು ಏತೋ ಏನಾದರೂ ಗಾಡಿ ತೊಗೋಬೇಕು ಅಂದರೆ ನಿಮಗೆ ರಿವ್ಯೂವಲ್ಲಿ ಹೇಳಿಲ್ಲ ಅನ್ಕೋತೀನಿ ಇದನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೊಬಿಡ್ಬೋದು ಅಂದರೆ ಲೈಕ್ ಯಾವ ಥರ ಅಂದರೆ ನಿಮಗೆ ವೆಬ್ಸೈಟ್ ಸಿಗುತ್ತೆ ವೆಬ್ಸೈಟಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳಿ ಗಾಡಿ ಬುಕ್ ಡೆಲಿವರಿ ಆಗೋಕ್ಕೆ ಒಂದು 20 ಡೇಸ್ ತೊಗೊಳುತ್ತೆ 15-20 ಡೇಸಲ್ಲಿ ಬಂದ್ಬಿಡುತ್ತೆ ನಿಮಗೆ ಸೊ ಕ್ರೇಜಿ ಅಂದರೆ ಅದೇ ಆನ್ಲೈನಲ್ಲೇ ಬುಕ್ ಮಾಡ್ಕೊಬಿಡ್ಬೋದು ಬಟ್ ನಮ್ದು ಏನಪ್ಪ ಪ್ರಾಬ್ಲಮ್ಮು ಅಂದರೆ ವ್ಲಾಗ್ ಮಾಡಬೇಕಲ್ಲ ಸೊ ವ್ಲಾಗ್ ಮಾಡಿದೆ ನಾವೇನು ಮಾಡಲ್ಲ ಸದ್ಯಕ್ಕಂತೂ ಏನೊಂದು ಏನೂ ಮಾಡ್ತಾಯಿಲ್ಲ ಏನು ಮಾಡೋದು ವ್ಲಾಗಲ್ಲಿ ಹಾಕಿದ್ದೀನಿ ಆ ರೇಂಜ್ಗೆ ಯೂಟ್ಯೂಬ್ ಗಡಿಕ್ಟ್ ಹಾಕ್ಬಿಟ್ಟಿದ್ದೀನಿ ಫಸ್ಟ್ ಅಂದರೆ ಇನ್ಸ್ಟಾಗ್ರಾಮ್ ಗಡಿಕ್ಟ್ ಆಗಿದೆ ಅಥವಾ ನನ್ನ ಸ್ಟೋರೀಸ್ ಎಲ್ಲ ಹಾಕ್ಕೊಂಡೋಗಿ ಬಟ್ ಇವಾಗ ಯೂಟ್ಯೂಬ್ಗೆ ಏನೇ ಮಾಡೋದು ವ್ಲಾಗ್ಸ್ ಹಾಕೋದಲ್ಲ ಆಗೋಗಿದೆ ಸೊ ಈಗ ಹೊಸ ಗಾಡಿ ಬುಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಏನೇನು ಪ್ರೊಸೀಜರಲ್ಲಿ ಏನೇನು ಮಾಡ್ಬೋದು ಇನ್ನು ಏನೇನು ಮಾಡಬೇಕು ಅಲ್ಲೋಗಿ ಮತ್ತು ಶೋರೂಮಲ್ಲಿ ಒಂದು ಸತಿ ನೋಡಿ ಕೇಳಿ ಮಾತಾಡಿ ಅವ್ರ ಹತ್ರನೂ ಎಲ್ಲ ಕೇಳೋಣ ಡೈರೆಕ್ಟಾಗಿ ನಾನು ಈಗ ನಿಮಗೆ 2 ಶೋರೂಮ್ ಹೇಳ್ದಲ್ಲ ಇಂದಿರಾನಗರ ಒಂದು JP Nagar ಒಂದು ನಾನು JP Nagar ಶೋರೂಮ್ಗೆ ಹೋಗೋಣ ಅಂತ ಯಾಕಂದರೆ ಇಂದಿರಾನಗರ ಬಂದು ಒಂದು 17-18 ಕಿಲೋಮೀಟರ್ ಇದೆ ನನಗೆ JP Nagar ಬಂದು ಒಂದು 12 ಕಿಲೋಮೀಟರ್ ಇದೆ ಒಂದು 5 ಕಿಲೋಮೀಟ್ರ್ ಮಿಕ್ಕದೆ ಪೆಟ್ರೋಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಈಗ ನೆಕ್ಸ್ಟು ಬ್ಯಾಟ್ರಿ ಗಾಡಿ ಬಂದಮೇಲೆ ನೀವು ನೋಡ್ತಾ ಇರಿ ಸಿಟಿ ವ್ಲಾಗ್ಸು ಮತ್ತು ಅಕ್ಕಪಕ್ಕ ಚಿಕ್ಕ ಚಿಕ್ಕ ಪ್ಲೇಸಸ್ದೆಲ್ಲ ತುಂಬ ವ್ಲಾಗ್ಸ್ ಬರ್ತಾ ಇರುತ್ತೆ ಯಾಕಂದರೆ ಬ್ಯಾಟ್ರಿ ಗಾಡಿ ಅಲ್ವಾ ಚಾರ್ಜ್ ಹಾಕು ಎತ್ಕೊಂಡು ಹೋಗು ಚಾರ್ಜ್ ಹಾಕು ಎತ್ಕೊಂಡು ಹೋಗು ಸೊ ಆ ಪ್ಲ್ಯಾನ್ ಮಾಡಿನೇ ಅದು ತೊಗೋತಾ ಇರೋದು ನೋಡೋಣ ಇನ್ನು ಟೈಮು ಮುಂದೆ ಹೋಗ್ತಾ ಹೋಗ್ತಾ ಏನೇನು ಆಗುತ್ತೆ ಅಂತ ಆದರೆ ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಯಲ್ಲಿ ಬ್ಯಾಟ್ರಿ ಗಾಡಿಗಳಂತೂ ತುಂಬಾ ಯೂಸ್ ಆಗುತ್ತೆ ಸೊ ಲೇಟ್ ಮಾಡೋದು ಯಾಕೆ ಬನ್ನಿ ಡೈರೆಕ್ಟು ಶೋರೂಮಲ್ಲೇ ಸಿಗೋಣ 1 hour later ಏನು ಗುರು ಇಷ್ಟೊಂದು ಟ್ರಾಫಿಕ್ಕು ಯಪ್ಪ ಥರ್ ಯಥರ್ ಯಥರ್ ಎಲ್ಲಿದೆಯಾ ಯಥರ್ ಒಂದು 10 ನಿಮಿಷ ಶೋರೂಮ್ ಮಾಡ್ಬೇಕು ತಾನೇ ಬೆಂಗಳೂರಲ್ಲಿ ನಾನು ಬೆಂಗಳೂರಲ್ಲಿ ಮಾಡಿಲ್ಲ ಅಂದ್ರೆ ಇನ್ನೆಲ್ಗೂ ಮಾಡ್ತೀರಾ ನೀವೆಲ್ಲ ದೇವರೇ ಮಾಡಬೇಕು ಏನು ತಗೋ ಇಂದಿರಾನಗರ್ಗೊಂದು JP Nagar ಮಾಡಿಕ್ಕಿದ್ದೀರಾ ಯಾವ ಒಂದು ಬತ್ತಾನು ಇಂದಿರಾನಗರ್ಗೂ JP Nagar ಅಷ್ಟು ದೂರ ಊರಿಗೆ ಬಿಟ್ಟು ಬರಬೇಕು ಊರು ಬಿಟ್ಟು ಯಾವನ್ ಬತ್ತಾನೆ ಅಷ್ಟು ದೂರ ಐತೆ ಪಕ್ಕದ ಊರಿಗೆ ಹೋದಂಗೆ ಅನ್ನಿಸ್ತೇನೆ ನನಗಂತೂ ಓ ಅದು ಕೇಕ್ ಶಾಪ್ ಒಂದು ಕೇಕ್ ತಿನ್ಕೊಂಡು ಹೋಗಿ ಹೋಗ್ತಾ ತಾತ ಪ್ರಯತ್ನಗಳಿಂದ ಹುಡುಕಿದ್ದೀನಿ ಈಗ ಹೋಗಿ ಶೋರೂಮಲ್ಲಿ ಮಾತಾಡಿಸ್ಕೊಂಡು ಬರೋಣ ಇಲ್ಲೇ ಮುಂದೆಗಡೆ ಲೆಫ್ಟಲ್ಲಿ ಇದೆಯಂತೆ ಎಲ್ಲಿ ಈಗ ತಾನೆ ಆ ಕಡೆಯಿಂದ ನೋಡಿದೆ ಸೊ ಹೋಗಿ ಯೂ ಟರ್ನ್ ಮಾಡ್ಕೊ ಬರೋಣ ಅಂತ ಸೊ ಇಲ್ಲಿ ನೋಡಿ ಗಾಡೀಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ ಏತರ ಬೈಕಲ್ಲಿ ಬನ್ನಿ ಈ ಥರ ಇರುತ್ತೆ ಸೊ ಇಲ್ಲಿ ಮೋಟ್ರ್ ಇದೆ ಸೊ ಇಲ್ಲಿ ಬೆಲ್ಟು
ಇಲ್ಲಿ ಸಿಂಗಲ್ ಸಸ್ಪೆನ್ಷನು, ಹೌದಾಯ್ತಾ, ಅದು ಬಿಟ್ಟರೆ ಟಯರ್ ಇದೆ. ಸೊ ಗಾಡಿ ಇರೋದೇ ಹಿಂಗೇನೆ, ಅದು ಬಿಟ್ಟರೆ ಗಾಡೀಲಿ ಏನಂದ್ರೆ ಏನೂ ಇಲ್ಲ. ಹಾಕೋದು ಕ್ರೇಜಿ ಮಾತು. ಇಲ್ಲಿ ಬ್ಯಾಟ್ರಿ ಬರುತ್ತೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಒಂದು ಡಿಸ್ಕೋ, ಈ ಕಡೆ ಬೆಲ್ಟ್ ಬರುತ್ತೆ, ಸಸ್ಪೆನ್ಷನು, ಅದು ಬಿಟ್ಟರೆ ಗಾಡಿ ಒಳಗಡೆ ಏನೊಂದು ಏನೂ ಇರಲ್ಲ. ಇಲ್ಲಿ ನಿಮ್ಗೆ ಒಳಗಡೆ ಡಿಕ್ಕಿ ತೆಗ್ದಾಗ ಏನೇನು ಸಿಗುತ್ತೆ, ಇದು ಚಾಸಿ ಇಷ್ಟು ಫುಲ್ಲು ಬಂದು. ಅದು ಬಿಟ್ಟರೆ ವಯರಿಂಗ್ ಸಿಗುತ್ತೆ, ಟ್ರಾಡಲ್ ಸಿಗುತ್ತೆ, ಅದು ಬಿಟ್ಟರೆ ಇನ್ನೇನು ಸಿಗೋದಿಲ್ಲ. ಹೇಳಿದ್ನಲ್ಲ ಜ್ಯಾಪರು ಟಯರ್ ಹಾಕಿರ್ತಾರೆ. ಸೊ ಸದ್ಯಕ್ಕೆ ಇಷ್ಟೇ ಸಿಗೋದು. ಈ ರೇಂಜಿಗಿದೆ ನೋಡ್ಕೊಳ್ಳಿ, ಇದು ಒಂದು ಮೋಟರ್ ಬರುತ್ತೆ ಗಾಡಿದು. ಸೊ ಇದು ಬಂದು ಚಾರ್ಜಿಂಗು, ನೀವು ಗಾಡಿನ ಚಾರ್ಜ್ ಮಾಡ್ಕೋಬೇಕಂದ್ರೆ ಅವತ್ತು ತೋರಿಸಿನಲ್ಲ ವೀಡಿಯೋದಲ್ಲಿ. ಸೊ ಇದನ್ನ ಯೂಸ್ ಮಾಡ್ಕೋಬೋದು ಚಾರ್ಜಿಂಗಿಗೆ. ಕ್ರೇಜಿ ಇದಾಗೋದು. ಶೋರೂಮ್ ಮುಂದೆ ನೋಡಿ, ಅಲ್ಲೊಂದಿದೆ ಇಲ್ಲೊಂದಿದೆ, ಜಾಕೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಸಾಫ್ಟ್ವೇರ್ ಅಪ್ಡೇಟ್ ಬಂದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬೋದು, ಅಥವಾ ವೈಫೈ ಇದೆ ಬಿಡಿ ಮಾಡ್ಬೋದು, ಅವೆಲ್ಲ ಏನು ಚಿಂತೆ ಇಲ್ಲ. ಅದು ಬಿಟ್ಟರೆ ಅದು ಕ್ರೇಜಾಗಿದೆ, ಬಟ್ ಇಷ್ಟು ದೂರ ಬರಬೇಕು ಅನ್ನೋದೇ ಬೇಜಾರು. ಅದು ಬಿಟ್ಟರೆ ಇನ್ನೆಲ್ಲೂ ಮಸ್ತಾಗಿದೆ ಅದು. ಸೊ ಇಲ್ಲಿ ನೋಡಿ, ಅವ್ರ ಪ್ರಕಾರ ಹಾಕಿದ್ದಾರೆ 0 to 40 ಹೋಗೋದಕ್ಕೆ 3.3 seconds ಬೇಕಂತೆ. ಟಾಪ್ ಸ್ಪೀಡ್ ಬಂದು 80 ಹೋಗುತ್ತೆ ಅಂತ ಹೇಳಿದ್ದಾರೆ. ನಾವು 81 ರೀಚ್ ಮಾಡಿದ್ದೀನಿ, ಸೊ ನಾಟ್ ಬ್ಯಾಡ್. ಟ್ರೂ ರೇಂಜ್ ಬಂದು ಎಕೋ ಮೋಡಲ್ಲಿ 85 kilometers ಹೋಗುತ್ತೆ. ನಾವು ಹೋಗ್ಬೋದು, ಬಿಡದಿಗೆಲ್ಲ ಹೋಗಿ ಅಂತ ತಿನ್ಕೋಬೋದು. ರೈಡ್ ಮಾಡೋದು ಸ್ವಲ್ಪ ಬೆಸ್ಟು, 70 ಅಂದರೆ ಅಡ್ಜಸ್ಟ್ ಮಾಡ್ಬೋದು. ಸ್ಪೋರ್ಟ್ಸ್ ಮೋಡ್ 60, ರ್ಯಾಪ್ ಮೋಡ್ YK. ರ್ಯಾಪ್ ಅಂದರೆ ಗೊತ್ತಾಯ್ತಲ್ಲ, ಹಾಕೊಂಡು ಜಾಡು ಅಂತ. ನೀವು ರಿವ್ಯೂ ನೋಡಿದ ಮೇಲೆ ನಿಮ್ಗೆ 99% ಎಲ್ಲ ಗೊತ್ತಾಗುತ್ತೆ. ಚಾರ್ಜಿಂಗಿಗೆ 5.75 hours ಬೇಕಂತೆ. ಓಹ್, 3 hours ಚಾರ್ಜ್ ಮಾಡಿದ್ರೆ 80% ಆಗುತ್ತೆ. ಸಾಕು ಬಿಡ್ರಿ, ಎಷ್ಟು ಉಜ್ಜಬೇಕು ಅಲ್ವಾ. ನಾನು ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಜನ ತೊಗೋತಾ ಇದ್ದಾರೆ, ಡಿಮ್ಯಾಂಡ್ ಅಂತ ಹೆವಿ ಆಗಿದೆ ಗುರು. ಡೈಲಿ ಚಾರ್ಜ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ವಾ? ಏನಾಗಲ್ವಾ? ಓಕೆ, ಅಷ್ಟೇ ಅಲ್ವಾ ಸರ್. ಥ್ಯಾಂಕ್ ಯು. ಮನೆಗೂ ಬುಕ್ ಆಯಿತು ಗುರು. ನೋಡ್ರಿ ಇಲ್ಲಿ ನಿಂತೈತೆ, ನೋಡೋದಲ್ಲ ಕ್ರೇಜಿ ಮಾತು. ಫುಲ್ ಸೈಕ್ ಸೈಕ್ ಮಾಡಿಬಿಟ್ರು, ಒಂದು ಅರ್ಧ ಗಂಟೆ ಎಲ್ಲ ಇರಿಸ್ಕೊಂಡು. ಆ ರೇಂಜಿಗೆ ಜನ ಇದ್ದು ಬುಕ್ಕಿಂಗಿಗೆ. ಸೊ ನಮ್ಮದು ಇವಾಗ ಬುಕ್ ಆಗಿದೆ, ಸೊ ಹೋಗಿ ಒಂದು 10-12 ದಿನದಲ್ಲಿ ಬಂದುಬಿಡುತ್ತೆ ಅಂದು. ಸೊ 15-20 days ಅಷ್ಟರಲ್ಲಿ ನಿಮಗೆ ಗಾಡಿ ತೊಗೊಂಡಿದ್ದ ತಕ್ಷಣ ಎಲ್ಲ ಬ್ಲಾಕ್ಸ್ ಬರೋಲ್ಲ. ಒಂದು ವಾರ ಆಗಲಿ ಗಾಡಿ ತೊಗೊಂಡು, ಒಂದು ಸ್ವಲ್ಪ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಬಿಡ್ತೀವಿ, ಆಮೇಲಿಂದ ಡೈಲಿ ಏತದಲ್ಲಿ ಬ್ಲಾಕ್ಸ್. ಈಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹೊಸ ಬೈಕ್ ಒಂದು ಹೊಸದು ಬುಕ್ ಆಗಿದೆ, ತುಂಬ ವರ್ಷ ಆಗೋಗಿದೆ, ನಾವು ಮನೆಗೆ ಒಂದು ಗಾಡಿ ತೊಗೊಂಡು. ಸೊ ನೆಕ್ಸ್ಟು ಒಂದು ಅಡ್ವೆಂಚರ್ ತೊಗೋಬೇಕು, ಇಲ್ಲ ಅಂದರೆ ಒಂದು ಜೀಪ್ ಗೀಪ್ ತೊಗೋಬೇಕು. ಮನೆಗೆ ಕಾರ್ ಬೇಕೇ ಬೇಕು ಗುರು, ಇಲ್ಲ ಅಂದ್ರೆ ಆಗಲ್ಲ. ಸೊ ಅದಕ್ಕೇ ನೆಕ್ಸ್ಟು ಆದಷ್ಟು ಬೇಗ ಒಂದು ಕಾರ್ ಇಳಿಸ್ಬಿಡೋಣ, ಕಾರಲ್ಲೆಲ್ಲ ವ್ಲಾಗ್ಸ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಏತದಲ್ಲೂ ಬರುತ್ತೆ, 350 ಬರುತ್ತೆ, ಬೈಕ್ ರಿವ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಸಲ ಲೈಕ್ ಹೊಡೀರಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.